ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಟೈಟ್ಲ್ ಇಟ್ಟು ಅದನ್ನ ರಿಲೀಸ್ ಮಾಡ್ಬಿಟ್ರು. ಅವರು ಹೇಳೋರು ನನ್ನ ಇಡೀ ಸಿನಿಮಾ ಕೆರಿಯರಲ್ಲೇ ನನಗೆ ಆ ಸಿನಿಮಾ ಬ್ಲ್ಯಾಕ್ ಮಾರ್ಕ್ ಆಗಿ ಹೋಗಿತ್ತು ರೀ, ಡಬ್ದಲ್ಲಿ ಇತ್ತದು, ಅದನ್ನು ಆಚೆ ತಂದು ಬಿಟ್ಬಿಟ್ರಿ, ತುಂಬ ಥ್ಯಾಂಕ್ಸ್ ಅಂದರು. ಆ ಟೈಮ್ ಅಗೇನ್ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ಸಿನಿಮಾ ತಂದು ಬಿ ಎನ್ ಗಂಗಾಧರ್ ಅವ್ರು ಕೊಟ್ಟರು. ಅವರು ತುಂಬ ಸಿನಿಮಾಗಳಲ್ಲಿ ದುಡ್ಡು ಕಳೆದುಬಿಟ್ಟಿದ್ರು, ಪಿಕ್ಚರೇ ಓಡ್ತಾ ಇರಲಿಲ್ಲ. ವೆರಳಕ್ಕೆತ್ತ ವೀಕಮ್ ಅಂತ ಒಂದು ತಮಿಳ್ ಸಿನಿಮಾ ಕೊಟ್ಬಿಟ್ಟು, ಅಣ್ಣ ಈ ಸಿನಿಮಾ ಮಾಡೋಣ, ಜಾಸ್ತಿ ಖರ್ಚಾಗಲ್ಲ, ಈ ಚೆನ್ನಾಗಾಗತ್ತೆ ಸಿನಿಮಾ ಅಂತ ರಾಕ್ಲೈನ್ ವೆಂಕಟೇಶ್ ಅವರು ತಂದು ಗಂಗಾಧರ್ಗೆ ಸಿನಿಮಾ ಕೊಟ್ಟರು. ಗಂಗಾಧರ್ ಅವರು, ಮೋನ್ ಇದು ನೀವೇ ಬರೀಬೇಕ್ರಿ ಅಂತ ಡೈಲಾಗ್ ಬರೀ ನನಗೆ ಕೊಟ್ಟರು. ನೋಡಿ ಹೆಂಗೆ ತಿರುಗತ್ತೆ ಮನುಷ್ಯನ ಜೀವನ. ಇದನ್ನು ನಾವು ಸಿನಿಮಾಲ್ ಬರೆಯೋಕ್ಕೆ ಹೋದರೆ ಡೆಲಿಬ್ರೇಟ್ ಸ್ಕ್ರೀನ್ ಪ್ಲೇ ಅಂತ ಅಂತಾರೆ, ಅದಕ್ಕೊಂದು ಭಾಷೆ ಇದೆ, ಡೆಲಿಬ್ರೇಟಾಗಿ ಮಾಡಿದ್ದಾರೆ, ಸಿನಿಮ್ಯಾಟಿಕ್ ಅಂತಾರೆ. ನನ್ನ ಜೀವನದಲ್ಲಿ ನಿಜವಾದಾಗ ನಡೆದಿರೋದು. ಸರಿ ತಂದು ಕೊಟ್ಟರು, ನೀನೇ ಡೈಲಾಗ್ ಬರೆಯಪ್ಪ ಅಂತ. ಡೈಲಾಗೆಲ್ಲ ಬರದೆ ಆಗ ಒಬ್ಬ ಹೀರೋ, ಯಾವ ಹೀರೋಗೆ ದುಡ್ಡು ಕೊಟ್ಟಿದ್ರೋ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಗೊತ್ತು, ಡೌಟ್ಫುಲ್ ಆಗಿದೆ, ಹೆಸರು ಹೇಳೋದು ತಪ್ಪಾಗುತ್ತೆ. ಅವರು ಡೇಟ್ ಕೊಟ್ಟು 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 ಕ್ಯಾನ್ಸಲ್ ಮಾಡ್ತಾಯಿದ್ರು, ಸಿನಿಮಾ ಟೇಕ್ ಆಫೇ ಆಗ್ತಾ ಇರಲಿಲ್ಲ. ಒಂದು ಸಲ ಏನಾಯಿತು, ನಂದು ರೆಡಿ ಸರ್ ರೀಡಿಂಗ್ ಕೇಳಿ ಅಂತ ನಾನು ಡೈರೆಕ್ಟ್ರಿಗೆ ಅಂದೆ. ನಮ್ಮ ದಿವಂಗತ ಎಮ್ ಎಸ್ ರಾಜಶೇಖರ್ ಅವರು, ನನ್ನ ಪಾಲಿನ ದೇವರವರು. ಸರಿ ಅವರಿದ್ದವರು ಆಯಿತು ಬರ್ತೀನಿ ಅಂತ ಬಿ ಎನ್ ಗಂಗಾಧರ್ದು ತೋಟ ರಿಂಗ್ ರೋಡಲ್ಲಿದೆ, ಅಲ್ಲಿಗೆ ಬಂದರು. ರೀಡಿಂಗ್ ಕೊಟ್ಟೆ, ನನ್ನೇ ಹಿಂಗೆ ನೋಡ್ತಾಯಿದ್ರು. ಕಾಮಿಡಿ ಪಿಕ್ಚರು ಡೈಲಾಗ್ ನಗ್ತಾ ಇಲ್ಲ. ನನಗೆ ಏನೇ ಡಬ್ಬ ಥರ ಬರೆದ್ಬಿಟ್ಟಿದ್ದೀನ, ಯಾಕೆ ಇವಪ್ಪ ನನ್ನೇ ನೋಡ್ತಾನಲ್ಲ. ಆಯಿತು 220 ಪೇಜ್ ಇದೆ ಡೈಲಾಗ್ಸ್, ಅದು ನನ್ನ ಬರೆದಿರೋದ್ರಲ್ಲಿ ಲೆಂಗ್ತಿಯೆಸ್ಟ್ ಪಿಕ್ಚರ್ ಅಂದರೆ ಅದೇ, ಬಿಕಾಸ್ ಮಾತು 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 ಆ ಪಿಕ್ಚರು. ಸರಿ ಅದಾದ ತಕ್ಷಣ ಅವರು, ಮೋಹನ್ ಒಂದು 10 ನಿಮಿಷ ಬಿಟ್ಟು ಇನ್ನೊಂದು ಸಲ ಓದ್ಬಿಡಪ್ಪ ಅಂದರು. ನನಗೆ ಯಾಕೆ ನನ್ನ ಮೊದಲೇ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅಂತಾರೆ ಜನ, ಶಾರ್ಟ್ ಟೆಂಪರ್ಡಲ್ಲ, ಕೆಲವ್ದು ನಾನು ಸಹಿಸಲ್ಲ. ಏನು ಸರ್ ತಮಾಷೆ ಅಂದ್ಕೊಂಡಿದ್ದಾರೆ ಸರ್, ಎದೆ ನೋವಿಸ್ಕೊಂಡು 220 ಪೇಜ್ ಓದಿದ್ದೀನಿ, ಇನ್ನೊಂದು ಸಲ ಓದು ಅಂತೀರಾ. ಫಸ್ಟ್ ಆಫ್ ಆಲ್ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಹೇಳ್ಬೇಕಲ್ವ ಸರ್, ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ಹೆಂಗೆ ಸರ್ ಅಂದೆ. ಏ ನಿಮ್ಮ ಡೈಲಾಗ್ ಬಗ್ಗೆ ಯಾವನ್ರಿ ಮಾತಾಡಿದ್ದು, ಸಕ್ಕತ್ತ ಬರ್ದಿದ್ದೀರ, ನಾನು ಅದಲ್ಲ, ನಾನು ನಿಮ್ಮನ್ನು ನೋಡ್ತಾಯಿದ್ದೀನಿ ಓದಿ, ನನಗೇನು ನೀನು ಓದೆಯಾ ಅಂದರು. ಸರಿ ಕೋಪ ಹತ್ತಿತು, 10 ನಿಮಿಷ ಓದೆ, ಆಚೆ ಬಂದೆ, ಕೂತ್ಕೊಂಡೆ, ಮತ್ತೆ ಫಸ್ಟಿಂದ ಓದೋದು, ಮತ್ತೆ ಹಿಂಗೆ ನೋಡ್ತಾಯಿದ್ರು. ಗಂಗಾಧರ್ ಸ್ವಲ್ಪ ಬನ್ನಿ ತೋಟಕ್ಕೆ ಅಂತ ಫೋನ್ ಮಾಡಿದ್ರು. ಅವರು ಊಟ ಹಿಡ್ಕೊಂಡು, ನಾರ್ಮಲಿ ಅದು ಗಾಂಧಿನಗರಲ್ಲಿರೋರಿಗೆಲ್ಲ ಗೊತ್ತು, ಗಂಗಾಧರ್ ಬಂದರೆ ಕೈಲಿ ಕ್ಯಾರಿಯರ್ ಬರುತ್ತೆ ಅಂತ, ಊಟ ಎತ್ಕೊಂಡು ಬಂದರು. ಇಬ್ಬರು ಹೊರಟೋದ್ರು, ನನಗೇನು ಮಾತಾಡ್ತಾ ಇಲ್ಲ. ಇಬ್ಬರು ಬಂದರು, ಕೈ ಕೊಟ್ಟರು. ಏನು ಸರ್ ಅಂದೆ. ಒಂದು ಹೀರೋ ನೀವೇ ರೀ ಪಿಕ್ಚರ್ಗೆ ಅಂದರು. ನನಗೆ ಯಾವುದೇ ಹೊಡೆದು ಸರ್ ಯಾವ ಹೀರೋ ಇಲ್ಲ, ಅದು ಯಾವ ಹೀರೋನ ಮಾಡ್ಕೋಬೇಕು ಅಂತ ಇದ್ವೋ ಆತ ನಮ್ಮನ್ನು ಆಟ ಆಡಿಸ್ತಾನೆ ಇದ್ದಾನೆ, ಅಲ್ಲಿಂದ ಇಲ್ಲಿ, ಸೊ ನಮ್ಮ ಬಿಟ್ಬಿಡ್ತಾ ಇದ್ದೀವಿ, ಆ ಕ್ಯಾರೆಕ್ಟರ್ ನಿಮ್ಗೆ ಆಗ್ತಾಯಿದ್ದೀವಿ. ಅವ್ರು ರಾಜಶೇಖರ್ ಅವರು ಅದಕ್ಕೆ ರೀ ನಿಮ್ಗೆ ಅಷ್ಟು ಸಲ ಓದಿಸಿದ್ದು, ನಾನು ಅದ್ಭುತವಾಗಿ ಮಾಡ್ತೀರಾ, ಬೇರೊಬ್ಬ ಯಾಕ್ರಿ ಬೇಕು ಅಂತ ನನ್ನ ಫೈನಲೈಸ್ ಮಾಡಿಬಿಟ್ರು. 2 ದಿನನೋ 3 ದಿನನೋ ಇದೆ ಸಿನಿಮಾಗೆ. ಕಣ್ಣಲ್ಲೆಲ್ಲರೂ ನೀರು, ನನಗೆ ನಾನು ಸಿನಿಮಾ ಹೀರೋನಾ ಹೆಂಗೆ. ಸೊ ಓವರ್ ನೈಟ್ ನನ್ನ ಹೀರೋ ಅಂತ ಫಿಕ್ಸ್ ಮಾಡಿಬಿಟ್ರು. ನನಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನಾನು ರೈಟ್ರು ಬೇರೆ ಆ ಸಿನಿಮಾದಲ್ಲಿ. ಅದರಲ್ಲಿ ಏನು ಆರ್ಟಿಸ್ಟ್ ಫಿಕ್ಸ್ ಆಗಿರೋದು ಸುಹಾಸಿನಿ ಅವರು, ಅವ್ರಿಗೆ ಪೇರಾಗಿ ಶಶಿಕುಮಾರ್ ಅವರು, ಕರಿ ಬಸವಯ್ಯ ಅವರು, ಅವ್ರಿಗೆ ಪೇರಾಗಿ ಉಮಾಶ್ರೀ ಅವರು, ಅನಂತ್ನಾಗು, ಊರ್ವಶಿ. ಹೆಸರುಗಳು ಕೇಳಿದ್ರೆ ಸೆಟ್ಗೆ ಹೋಗೋಕ್ಕೆ ಭಯ ಆಗುತ್ತೆ, ಅಷ್ಟು ದೊಡ್ಡ ದೊಡ್ಡ ಹೆಸರುಗಳು. ನನಗೆ ಯಾರಪ್ಪ ಪೇರು ಇನ್ನೂ ಫೈನಲೈಸ್ ಆಗಿರಲಿಲ್ಲ, ಮಾತುಕತೆ ನಡೀತಾ ಇತ್ತು. ನಾನು ಹಂಸಲೇಖ ಸರ್ ಜೊತೆ ಇರ್ಬೇಕಾದ್ರೆ ಹೃದಯ ಅಂತ ಒಂದು ಸಿನಿಮಾ ಬಂತು, ಅದಕ್ಕೆ ರೀರೆಕಾರ್ಡಿಂಗ್ ಮಾಡ್ತಾಯಿದ್ರು. ನನಗೆ ನೋಡಿದ್ರೆ ಯಾರಯ್ಯ ಹುಡುಗಿ ದೇವತೆ ಇದ್ದಂಗಿದ್ದಾಳೆ ಅಲ್ಲ ಅಂತ ನನ್ನ ಮನಸ್ಸಿಗೆ. ಆಮೇಲೆ ಗೊತ್ತಾಯಿತು ಅದು ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು, ಫಸ್ಟ್ ಪಿಕ್ಚರ್ ಅದು. ಆ ಪಿಕ್ಚರು ಚೆನ್ನಾಗಿ ಹೊರಟೋಯ್ತು. ಇತ್ಲಾಗೆ ಸ್ನೇಹಲೋಕ ಅಂತ ಒಂದು ಪಿಕ್ಚರು ಹಿಟ್ಟಾಗೋಯ್ತು. ಗಂಗಾಧರ್ ಸರ್ ಬಂದು ಹೇಳ್ತಾರೆ, ಅನುಪ್ರಭಾಕರ್ ಫಿಕ್ಸ್ ಆಯ್ತು ರೀ ಹೀರೋಯಿನ್. ನನಗಿನ್ನೂ ಪುಕ್ಕ ಈ ಅಮ್ಮನ ಜೊತೆ ಹೆಂಗಪ್ಪ ನಾನು ಆ್ಯಕ್ಟ್ ಮಾಡೋದು, ಅವ್ರು ಆಲ್ರೆಡಿ ಸ್ಟಾರು, ನಂದು ಫಸ್ಟ್ ಪಿಕ್ಚರು, ನನಗೆ ಅವ್ರ ಕೈ ಮುಟ್ಟಕ್ಕೆ ಭಯ, ಅವ್ರ ಹತ್ರ ಹೋಗೋಕ್ಕೆ ಭಯ, ಪಕ್ಕ ಕೂತ್ಕೊಳ್ಳೋಕ್ಕೆ ಭಯ. ಬಟ್ ಸಿ ಸಚ್ ಅ ಸ್ವೀಟ್ ಲೇಡಿ, ಮೀನ್ ಒಂದು ಅದ್ಭುತ ಸ್ನೇಹಿತೆ ಹಾಕಿ ನಾವು. ಅವರು ತುಂಬ ವಾರ್ಮ್ತ್ ಕೊಟ್ಟರು. ಈಗ ನಿಮ್ಮದು ಫಸ್ಟ್ ಪಿಕ್ಚರು ಓಕೆ, ನಾನು ಕೊಬ್ಬು ಮಾಡಿದ್ರೆ ಯಾವ ನ್ಯಾಯ. ಅಕಸ್ಮಾತು ಶಿವರಾಜ್ ಕುಮಾರ್ ಅವರು ನನ್ನ ಫಸ್ಟ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಕೊಬ್ಬು ಮಾಡಿದರೆ ಅನುಪ್ರಭಾಕರ ಇರ್ತಾ ಇರಲಿಲ್ಲ. ನೀವು ತಲೆ ಕೆಡಿಸ್ಕೊಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ, ನೀವೇನು ಹೆದರ್ಕೋಬೇಡಿ. ನನಗೆ ನಾನು ಡ್ಯಾನ್ಸ್ ಗೀನ್ಸ್ ಎಲ್ಲ ಕಲ್ತೋನಲ್ಲ, ನಾನು ರಂಗಭೂಮಿಲಿದ್ದೆ, ಹಾಗಾಗಿ ಆ್ಯಕ್ಟಿಂಗದೇನು ಪ್ರಾಬ್ಲಮ್ ಇರಲಿಲ್ಲ, ಡ್ಯಾನ್ಸ್ ಗೀನ್ಸ್ ಬರ್ತಾ ಇರಲಿಲ್ಲ. ಆಕೆ ಬಿಟ್ಟರು ಸಾಕು ಬಾರಿಸೋರು. ಸೊ ತುಂಬ ಕೋಆಪ್ರೇಟ್ ಮಾಡಿದ್ರು ಆ ಸಿನಿಮಾದಲ್ಲಿ ನನ್ನ ಜೊತೆಗೆ. ಆಮೇಲೆ ಒಳ್ಳೆ ಸ್ನೇಹಿತರಾಗೋದ್ವಿ ಆ ಸಿನಿಮಾಯಿಂದ. ಅಲ್ಲಿ ಈ ಉಮಾಶ್ರೀ ಅವ್ರು ಬಂದರೆ ಸಾಕು, ಅವರು ಸೀನ್ ಇದ್ದರೆ ನಾವು ಅಷ್ಟು ಜನ ಸುತ್ತ ಕೂತಿರ್ತಾಯಿದ್ವಿ, ಆಲ್ ಆರ್ಟಿಸ್ಟ್ ಅವರು ಪರ್ಫಾರ್ಮ್ ಮಾಡೋದು ನೋಡೋಕ್ಕೆ. ಇಡೀ ಸಿನಿಮಾದಲ್ಲಿ ಹೈಲೈಟೇ ಉಮಾಶ್ರೀ ಮತ್ತು ಕರಿ ಬಸವಯ್ಯ ಅವರು. ಎಂಥ ಒಳ್ಳೆ ಮನುಷ್ಯ, ನಮ್ಮನ್ನು ಬಿಟ್ಟು ಹೊರಟೋದ್ರು. ಅದ್ಭುತ ನಟ. ಆಕೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋರು. ನಮಗೆ ಫಸ್ಟ್ ಪಿಕ್ಚರಲ್ಲ ಒಂದು ಲೆಸನ್ನು, ಉಮಾಶ್ರೀ ಅವರು ಆಕ್ಟ್ ಮಾಡಿ ಆಮೇಲೆ ನನಗೆ ಇನ್ನೊಂದು ಸ್ವಾರ್ಥ ಏನು ಅಂದರೆ ಸುಹಾಸಿನಿ ಅವರು ಉಮಾಶ್ರೀ ಅವರೆಲ್ಲ ನಾನು ಬರೆದಿರೋ ಡೈಲಾಗ್ಸ್ ಹೇಳ್ತಾ ಇದ್ದಾರೆ ಅವ್ರ ಬಾಯಿನಲ್ಲಿ. ನನಗೆ ಅನಂತ್ ನಾಗ್ ಅಂದ್ಬಿಟ್ರೆ ಪ್ರಾಣ ನನಗೆ, ಅವರು ನನ್ನ ಡೈಲಾಗ್ ಹೇಳ್ತಾ ಇದ್ದಾರೆ ಸೆಟ್ಟಲ್ಲಿ. ನನಗೆ ಏನೋ ಡಬಲ್ ಮಜಾ, ಒಂದು ಕಡೆ ಹೀರೋ ಆಗು ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ನನ್ನ ಡೈಲಾಗ್ಸ್ನ ಇವರೆಲ್ಲ ಹೇಳ್ತಾ ಇದ್ದಾರೆ. ಭಾಳ ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಒಂದು ವಟಾರ ಇವಾಗ ಗಾಂಧಿನಗರದಲ್ಲಿ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ, ಅದನ್ನ 4 ಮನೆ ಇತ್ತು, ಅದಕ್ಕೆ ಮುಂದೆ ಒಂದು ಬಾವಿ ಹಾಕ್ಸಿದ್ರು ಅಷ್ಟೇ, ಬೇರೆ ಏನು ಖರ್ಚು ಇಲ್ಲ. ಆರ್ಟಿಸ್ಟ್ಗಳು ಮಾತ್ರ ಗಂಗಾಧರ್ ಸರ್ ಚೆನ್ನಾಗಿ ಕೂರಿಸೋರು ಅವ್ರ ಸಿನಿಮಾದಲ್ಲಿ. ಅದು ಹಾಫ್ ಬ್ಯಾಟಲ್ ಒನ್ ಅಂತೀವಿ ನಾವು, ಅಂದರೆ ನಾವು ಬರೆಯೋ ಕತೆಗೆ ನಾವು ಅಂದ್ಕೊಂಡಿರೋ ಪಾತ್ರಗಳಿಗೆ ಸರಿಯಾದ ಆರ್ಟಿಸ್ಟ್ಗಳನ್ನ ಹಾಕ್ಬಿಟ್ರೆ ಹಾಫ್ ಬ್ಯಾಟಲ್ ಒನ್ ಅಂತೀವಿ, ಅರ್ಧ ಯುದ್ಧ ಗೆದ್ದ ಹಾಗೆ ಅಂತ. ಹಾಗೆ ಆತ ಅವ್ರಿಗೆ ಬುದ್ಧಿವಂತ, ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಹಾಕ್ಬಿಟ್ಟಿದ್ರು. ನಮಗೆ ಈ ಸಾಂಗ್ಗಳೆಲ್ಲ ಮಾಡ್ಬೇಕಾರೆಲ್ಲ ಪಾಪ ಅನುಪ್ರಭಾಕರ್ ಅವ್ರು ಕಾಲು ತೊಳೆದು ಬಿಡ್ತಾ ಇದ್ದೆ, ನನಗೆ ಟೈಮಿಂಗ್ ಇಲ್ಲ, ನನಗೆ ಬರಲ್ಲ ಮೊದಲನೇ ಪಿಕ್ಚರು. ಪಾಪ ಆಕೆ ಬೇಜಾರು ಮಾಡ್ಕೋತಾ ಇರಲಿಲ್ಲ, ಕೋಆಪ್ರೇಟ್ ಮಾಡೋರು. ಆ್ಯಂಡ್ ಸುಹಾಸಿನಿ ಅವರು ಅತ್ಯಂತ ಮೆಚೋರ್ಡ್, ಇಂಟೆಲಿಜೆಂಟ್ ಆ್ಯಂಡ್ ಫ್ಯಾಂಟ್ಯಾಸ್ಟಿಕ್ ಆರ್ಟಿಸ್ಟ್ ಸುಹಾಸಿನಿ ಅವರು. ನನಗೆ ಮಾಡ್ಬೇಕಾರೆ ಆ ಸಿನಿಮಾ ಮಾಡ್ಬೇಕಾರೆ ಏನು ಅನ್ನಿಸ್ತಾ ಇರಲಿಲ್ಲ, ಬಟ್ ಸಿನಿಮಾ ಮುಗಿದೋಯ್ತು ಅಂದರು. ನನಗೆ ಯಾಕೋ ನೆತ್ತಿಗತ್ಬಿಡ್ತು, ಏನೋ ಯಾವ ಒಂದು ಒಟ್ಟಾರದಲ್ಲಿ ಸೇರ್ಕೊಂಬಿಟ್ಟು ತಪ್ಪ. ಅವಾಗ ನಮ್ಮ ಕ್ಯಾಮ್ರಾಮನ್ ಪ್ರಸಾದ್ ಬಾಬು ಅಂತ ಸಖತ್ ಸಿಡ್ಕ, ಅವ್ರ ಹತ್ರ ಹೋಗೋಕ್ಕೆ ಭಯ ಆಗೋದು ನನಗೆ. ಅದ್ಭುತ ಏನು ಗೊತ್ತಾ, ಅವ್ರು ನನ್ನ ಪರ್ಮನೆಂಟ್ ಕ್ಯಾಮ್ರಾಮನ್ ಇವಾಗ, ಆ ವಿಷಯ ಬಿಡಿಯೋದು ಆಮೇಲೆ ಬರ್ತೀನಿ. ಅವರು ನೋಡ್ರೆ ಭಯ ನಮಗೆ, ಸಿಡ್ಕೋರು ಏನೇ ಮನುಷ್ಯ ಪಟ ಪಟ ಹೊಡೆದಾಕ್ಬಿಟ್ರು, ಏನು ಬೊಂಬೆ ಬಂದಿದೆಯಾ ಇಲ್ವಾ, ನಮ್ಗೆ ಆ ಥರ ಡೌಟು. ಫಸ್ಟ್ ಸಿನಿಮಾ ಅಂದರೆ ಏನೋ ಆಗುತ್ತೆ ಅಂತ, ಮುಗೀತಲ್ಲ ನನ್ನ ಕರಿಯರು, ಹಿಂಗೆ ಮಾಡಾಕ್ಬಿಟ್ರಲ್ಲ ಅಂತ ಹೋಗಿ ರಾತ್ರಿ ಗಲಾಟೆ ಮಾಡಿದೆ ಗಂಗಾಧರ್ ಸರ್ ಆಫೀಸಲ್ಲಿ. ಏನು ರೀ ಇದು 16 ದಿನದಲ್ಲಿ. ಆಮೇಲೆ ಅದರಲ್ಲಿ ಅದೊಂಥರ ಪ್ಲೇ ಥರ ಸೀನ್ಸ್, ಅಂದರೆ ಆರ್ಟಿಸ್ಟ್ ಏನೇನು ಎಫರ್ಟ್ ಆಗಿ ಏನೇನು ಬಾಡಿ ಲ್ಯಾಂಗ್ವೇಜ್ ಹಾಕಿ ಏನೇನು ಇಂಪ್ರೂವೈಸ್ ಮಾಡ್ತಾನೋ ಅದ್ರ ಮೇಲೆ ಸೀನು. ಹಾಗಾಗಿ ನಮಗೆ 15 ದಿನಕ್ಕೋ 13 ದಿನಕ್ಕೋ ಒಂದು ಕ್ಲೋಸಪ್ ಬರೋದ್ರಿ. ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾದಲ್ಲಿ ಯೋ ನಾನು ಈ ಪಿಚ್ಚಲ್ಲಿ ಮಾಡಿದ್ದೀನಿ ಅಂತ ಕಂಡಿಡ್ತಾರೆ. ಎಲ್ಲ ದೊಡ್ಡದಾಗಿ ಎಲ್ಲೆಲ್ಲೋ ಇದ್ದೀನಿ, ವೈಟ್ ಶಾರ್ಟ್ಸಲ್ಲಿ ಕ್ಲೋಸಪ್ಪೇ ಇಲ್ವಲ್ಲ, ಯಾವ ಒಂದು 2 ಬರುತ್ತಾ ನನ್ನ ಕ್ಲೋಸಪ್ಪು ಅನ್ನೋ ಥರ ಇತ್ತು ಸಿನಿಮಾ ಅದು. ಬಟ್ ಆಮೇಲೆ ಆ ಸಿನಿಮಾ ಗೆದ್ದು ಅದ್ದೂರಿ ಸಕ್ಸಸ್ ಆಗೋಯ್ತು. ಅವಾಗ ಒಂದು ಅನ್ನಿಸ್ತು ನನಗೆ, ಈ ಎಮ್ ಎಸ್ ರಾಜಶೇಖರ್ ಅಂತ ನಿರ್ದೇಶಕರಿಗೆ ಈ ಸ್ಟೋರಿ ಜಡ್ಜ್ಮೆಂಟ್ ಅದ್ಭುತವಾಗಿರುತ್ತೆ ರೀ. ಅಂದರೆ ಈ ಸೀನು ಆರ್ಟಿಸ್ಟಿಗೆ ಬಿಟ್ಟಿದ್ದು, ಇವ್ರ ಪರ್ಫಾರ್ಮೆನ್ಸಿಗೆ ಬಿಟ್ಟಿದ್ದು, ಇವ್ರು ಗೆಲ್ಲಿಸ್ತಾರೆ ಅಂತ ಬಿಟ್ಬಿಡ್ತಾರೆ. ಅಲ್ಲವರು ಮೇಕಿಂಗು ಬದನೆಕಾಯಿ ಇದನ್ನೆಲ್ಲ ತರಕ್ಕೆ ಹೋಗಲ್ಲ, ಅದು ಟೋಟಲಿ ಆರ್ಟಿಸ್ಟಿಗೆ ಅಂತ ಬಿಟ್ಬಿಡ್ತಾರೆ. ಅದೊಂದು ಗ್ರಾಮರು ಹೊಸದಾಗಿ ಅರ್ಥ ಆಯಿತು ನನಗೆ. ಅಂದರೆ ಒಂದು ಕತೆಗೆ, ಅದು ಒಂದು ಲೋವರ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡಲ್ಲಿ ನಡೆಯುವಂಥ ಕತೆ. ಸೊ ಹಾಗಾಗಿ ಈ ವೈಡೂರ್ಯಗಳು ವೈಭವಗಳು ಇರೋದಿಲ್ಲ. ಒಂದು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸಿನಿಮಾ ಅಂದರೆ ಅದು ಅಂತ, ಬಟ್ ಬ್ಯಾಕ್ ಡ್ರಾಪಿಗೆ ತಕ್ಕನಂಗೆ ಅವ್ರು ಮಾಡಬೇಕು. ಸೊ ಅದರಲ್ಲಿ ಅದಿಲ್ಲ. 2ನೇದು ಇಂಪ್ರವೈಸ್ಡ್ ವೇ ಆಫ್ ಪ್ರೆಸೆಂಟಿಂಗ್ ಸೀನ್ಸ್. ಅಂದರೆ ಈಗ ಒಂದು ಉಮಾಶ್ರೀ ಕರಿ ಬಸವಯ್ಯಂಗೆ ಟಾರ್ಚರ್ ಕೊಡಬೇಕು, ಯಾವ ಥರ ಟಾರ್ಚರ್ ಕೊಡಬೇಕು ಅದು ಅವರಿಬ್ಬರು ಇಂಪ್ರವೈಸ್ ಮಾಡ್ಕೊಳ್ಳೋರು ಡೈರೆಕ್ಟ್ರಿಗಿಂತ. ಅಲ್ಲಿ ಬಿದ್ದೋಗೋ ನಾವಯ್ಯ ಇವಮ್ಮ ಬಂದು ಬಾತ್ತದ ಓದಿಯೋರು, ಅವ್ರು ರೋಲ್ ಆಗೋರು, ಪರ್ಕೆ ತೊಗೊಂಡಿಯೋರು, ಎಗ್ರೋರು, ಇದಕ್ಕೆಲ್ಲ ನೀವು ಕ್ಲೋಸಪ್ಸ್ನಲ್ಲಿ ತೆಗಿಯೋಕ್ಕಾಗಲ್ಲ. ಆ ಡೀಟೇಲ್ಸ್ ತೆಗೆದ್ರೆ ಚೆನ್ನಾಗೂ ಇರೋಲ್ಲ. ಸೊ ವೈಡಲ್ಲಿ ತೆಗಿಯೋರು. ನಾನು ಕುಡ್ಕೊಂಬಂದ್ಬಿಟ್ಟಿದ್ದೀನಿ, ಅನುಪ್ರಭಾಕರ್ ಜೊತೆ ಕಿರಿಕ್ ಮಾಡಬೇಕು, ವೈಡಲ್ಲೇ ಇಡಬೇಕದು. ನಾನೇನು ಇಂಪ್ರವೈಸ್ ಮಾಡ್ತೀನೋ ಅದು ನನಗೆ ಬಿಟ್ಟಿದ್ದು ಅಂತ. ಅದೆಲ್ಲ ಅವಾಗ ತಲೆಗೆ ಹೊಳಿಲಿಲ್ಲ, ವಯಸ್ಸು ಚಿಕ್ಕದು. ಆಮೇಲೆ ಹೀರೋ ಅಂದರೆ ಏನೋ ಪಕ್ಕದ ಪಿಕ್ಚರೆಲ್ಲ ನೋಡಿರ್ತೀವಲ್ಲ, ಕಾಲ್ದೇ ಶಾರ್ಟ್ ತೆಗಿತಾರೆ, ಮಕ್ಕದೇ ತೆಗಿತಾರೆ, ಮೀಸೆ ತಿರುಗಿಸೋದೇ ತೆಗಿತಾರೆ. ನಮ್ದು ಒಂದು ಶಾರ್ಟ್ ಇಲ್ವಲ್ಲ, ನಾನು ಯಾವ ಪುಟ್ಕೋಸ್ ಹೀರೋನೇ, ನನಗೆ ಯಾಕೆ ಯಾವ ಬೇಕಾಗಿತ್ತು ನನ್ನ ತಲೆಯಲ್ಲಿ. ಬಟ್ ಈ ಕತೆಗೆ ಅದಲ್ಲ ಅಂತ ನನ್ನ ತಲೆಗೆ ಹೊಳಿಲೇ ಇಲ್ಲ. ನನ್ನ ಹಣೆ ಬರೋಕ್ಕೆ ಆ ಸಿನಿಮಾ ಮಾಡಿದ್ರು 17 ದಿನನೋ 18 ದಿನನೋ ಸಾರ್, ಒಂದು ವಟಾರದಲ್ಲಿ ಹೊಡೆದಾಕ್ಬಿಟ್ರು. ಏತು ನನ್ನ ಕೆರಿಯರೇ ಹೊಟ್ಟೋಯ್ತಲ್ಲ, ಏನೇ ಹಿಂಗೆ ಸುತ್ತಾಕ್ಬಿಟ್ರು ಸಿನಿಮಾನ. ನನಗೆ ಗೊತ್ತಿಲ್ಲ, ನಮಗೆಲ್ಲ ಸಿನಿಮಾ ಅಂದರೆ ಹಂಗೆ ಇಡ್ಬೇಕು, ಹಂಗೆ ಈ ಥರನೇ ನಾವು ನೋಡ್ಕೊಂಡಿದ್ದು ಬಂದಿದ್ದು, ಏನು ಹಿಂಗೆ ಒಡೆದು ಬೀಸಾಕ್ಬಿಟ್ರಲ್ಲಪ್ಪ ಪಿಕ್ಚರ್ನ. ಒಂದು ದಿವಸ ಕೋಪ ಹಾಕ್ಬಿಟ್ಟು ನೈಟ್ ಹೋದೆ ಗಂಗಾಧರ್ ಅವ್ರ ಆಫೀಸ್ಗೆ. ನನ್ನ ಕೆರಿಯರೇ ಹಾಳು ಮಾಡಿಬಿಟ್ರಲ್ಲ ಸರ್, ನಾನು ಹೆಂಗೆ ಕೇಳಿದ್ದೆ ನಿಮ್ಮನ್ನು ನಾನು ಹೀರೋ ಮಾಡೋ ಅಂತ. ಹಂಗೆ ಸರ್ ಸುತ್ತೋದು ಸಿನಿಮಾ ಒಂದು ವಟಾರದಲ್ಲಿ, ಇಡೀ ಗಾಂಧಿನಗರ ಹೋಗಿತಾ ಇದೆ. ಸರಿ ಆಯಪ್ಪ ಸುಮ್ಮನೆ ಇದ್ದರು. ಕಿರ್ಚಾಡ್ಬಿಟ್ಟೆ ನಾನು. ಆಮೇಲೆ ಏನು ಮಾಡಿದ್ರು, ಸವಿತಾ ಥಿಯೇಟ್ರಲ್ಲಿ ಪ್ರೊಜೆಕ್ಷನ್ ಹಾಕಿದ್ರು. ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಕಯ ಅಂತ ಇದ್ದಾರೆ. ಮುಂದ್ಗಡೆ ದ್ವಾರಕೀಶ್ ಪುಣ್ಯಾತ್ಮ ಕೂತಿದ್ರು. ಬೈದ್ಬಿಟ್ರು, ಇದೆಲ್ಲ ಒಂದು ಸಿನಿಮಾ, ಇವರೆಲ್ಲ ಒಂದು ಆರ್ಟಿಸ್ಟು ಅಂತ ಬೈದ್ಬಿಟ್ಟು ಹೋಗ್ಬಿಟ್ರು. ನಾವೆಲ್ಲ ಹಿಂದೆನೇ ಕೂತಿದ್ದೀವಿ, ನಮ್ಗೆ ಕಪಾಳ ಕೊಡ್ದಂಗೆ ಆಗೋಯ್ತು. ಗಂಗಾಧರ್ ಅವ್ರಿಗೂ ಹೆದರಿಕೆ ಶುರು ಆಗೋಯ್ತು. ಯಪ್ಪ ಏನೇ ಹಿಂಗೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ ಈ ಪಿಕ್ಚರ್ ಬಗ್ಗೆ. ಪಾಪ ಮಾರ್ಬಿಟ್ರು ಸಿನಿಮಾ. ಅದು ನೋಡಿದ್ರೆ ಕಿತ್ಕೊಂಡು ಹೋಗ್ಬಿಟ್ಟು 100 ಡೇಸು ಅಣ್ಣವ್ರು ಕಿಡ್ನ್ಯಾಪ್ ಆದರೂ ಓಡ್ತಾ ಇದ್ದಾರೆ ಪಿಕ್ಚರ್. ಅದು ಆ ಲೆವೆಲ್ಗೂ ಹೋಗ್ಬಿಡ್ತು ಪಿಕ್ಚರು. ಆವಾಗ ಅಂದ್ಕೊಂಡೆ, ನಮ್ಮ ಜಡ್ಜ್ಮೆಂಟ್ ಎಲ್ಲಾಗರೂ ಮುಖ್ಯ, ಜನಕ್ಕೆ ಈ ಸಿನಿಮಾ ನೋಡೇನು ಅನ್ಸುತ್ತೆ ಅದು ಮುಖ್ಯ ಅನ್ನೋದು ಅವತ್ತು ಅರ್ಥ ಆಯಿತು ನನಗೆ. ಆಮೇಲೆ ಪಿಕ್ಚರ್ ಇಟ್ಟಾದ್ಮೇಲೆ ಏನ್ರಿ ಅಂದರೆ, ಗಂಗಾಧರ್ ಚೆನ್ನಾಗಿ ಕೇಳೇನ್ರಿ ಅಂದರೆ, ನಿಮ್ಮನ್ನ ಹಾಳು ಮಾಡ್ಬಿಟ್ನ ಇಂಡಸ್ಟ್ರಿಯಲ್ಲ ಇಲ್ಲಿಂದ ನೋಡ್ರಿ ಎಲ್ಲಿವರೆಗೆ ಬೆಳೀತೀರಾ ನೀವು ಅಂತ ಅಂದರು ಪಾಪ ಪುಣ್ಯಾತ್ಮ ಅವ್ರದೇ ನಾನು ಸುಮಾರು 6 ಪಿಕ್ಚರ್ ಹೀರೋ ಮಾಡಿದ್ದೀನಿ 3 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದೀನಿ ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ಇದು ನನ್ನ ಹೀರೋ ಆಗಿ ನಾನು ಇಂಡಸ್ಟ್ರಿಯಲ್ಲಿ ವಾಟ್ ಟು ಸೇ ಒಂದು ಎಂಟ್ರಿ ತಗೊಳ್ಳೋದಕ್ಕೆ ನಡೆದಂತ ಘಟನೆಗಳು ಅಲ್ಲಿವರೆಗೂ ಏನೇನು ಕಷ್ಟಪಟ್ಟೆ ಒದ್ದಾಡದೆ 10 ರೂಪಾಯಿಗೆ ಅವಮಾನಗಳು ಅವೆಲ್ಲ ಅಲ್ಲಿಗೆ ಒಂದು ಲೆವೆಲ್ಗೆ ಕೊನೆ ಆಗೋಯ್ತು